ಪಲಾವ್ ಅಂದರೆ ತುಂಬ ಜನರಿಗೆ ಇಷ್ಟ ಹಾಗೆಯೇ ನನಗೆ ಕೂಡ ತುಂಬ ಇಷ್ಟ ಪಲಾವ್ ಅಂದರೆ ಹೆಚ್ಚಿನವರು ಪಲಾವ್ ಮಾಡ್ತಾ ಮಾಡ್ತಾಯಿರ್ತೀರಿ ಅವರವರವರವರ ಸ್ಟೈಲಲ್ಲಿ ಪಲಾವ್ ಮಾಡ್ತಾರೆ ನಾನು ಹೇಗೆ ಪಲಾವ್ ಮಾಡ್ತೇನೆ ಅಂತ ಇವತ್ತು ತೋರಿಸ್ತೇನೆ ತುಂಬ ರುಚಿಯಾಗಿರ್ತದೆ ಹೀಗೆ ಮಾಡಿದರೆ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಚಕ್ಕೆ ಲವಂಗ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಬಡೆ ಸೊಪ್ಪು ಹೇಳ್ತೇವಲ್ಲ ಅದನ್ನು ಹಾಕಿಕೊಂಡೆ ಹಾಗೆಯೇ ಒಂದು ಅರ್ಧ ಈರುಳ್ಳಿ ಒಂದು ತುಂಡು ಶುಂಠಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಹಾಗೆಯೇ ಒಂದು ಸ್ವಲ್ಪ ಪುದೀನ ಪುದೀನಕ್ಕಿಂತ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಗೇನೆ ಒಂದು ಎರಡು ಕಾಮೆಂಟ್ಸ್ ಹಾಕ್ತಾ ಇದ್ದೇನೆ ಇದು ಖಾರ ಇದೆ ಖಾರ ಕಡಿಮೆ ಇದ್ರೆ ಜಾಸ್ತಿ ಹಾಕ್ಬೋದು ಆದರೆ ಕಲ್ಲರ್ ಬರ್ತದೆ ಹಾಗೇನೆ ಇದು ಬಣ್ಣ ಚೇಂಜ್ ಆಗಬಾರ್ದು ಅಂತ ಒಂದು ಎರಡು ಐಸ್ ಕ್ಯೂಬ್ಸ್ ಇದ್ದೇನೆ ಹಾಗೆಯೇ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಹಾಕಿ ಇದನ್ನು ಪೇಸ್ಟ್ ಥರ ಮಾಡಿ ಇಡುವ ಈಗ ಒಂದು ಕುಕ್ಕರ್ ನಾನಿವತ್ತು ಕುಕ್ಕರಲ್ಲಿ ಪಲಾವ್ ಮಾಡ್ತಾ ಇದ್ದೇನೆ ಕುಕ್ಕರಿಗೆ ಒಂದು ಎರಡು ಸ್ಪೂನ್ ತುಪ್ಪ ಹಾಗೇನೇ ಒಂದು ಚಕ್ಕೆ ಒಂದು ಎರಡು ಲವಂಗ ಹಾಗೆಯೇ ಅರ್ಧ ಈರುಳ್ಳಿ ಇಟ್ಟಿದ್ದೇನಲ್ಲ ಆ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಬಾಡಿಸಿ ಆನಂತರ ಈ ಗ್ರೈಂಡ್ ಮಾಡಿಟ್ಟಂಥ ಪೇಸ್ಟನ್ನು ಹಾಕಿ ಈ ಪೇಸ್ಟನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆ ಸೈಡಿಗೆ ಬಿಡುವಷ್ಟು ಆನಂತರ ಇದಕ್ಕೊಂದು ಟೊಮೆಟೊ ಹಾಕ್ತಾ ಇದ್ದೇನೆ ದೊಡ್ಡದು ಆ ಟೊಮೆಟೊ ಸಾಫ್ಟಾಗಿ ಉಪ್ಪು ಸೇರಿಸಿ ಸ್ವಲ್ಪ ಟೊಮೆಟೊವನ್ನು ಬಾಡಿಸಿದ ಮೇಲೆ ನಾವು ಯಾವೆಲ್ಲ ತರಕಾರಿ ಹಾಕ್ತೇವೆ ಅದು ನಾನಿಲ್ಲಿ ಕ್ಯಾರೆಟ್ ಬೀನ್ಸ್ ಮತ್ತು ಸ್ವಲ್ಪ ಹಸಿ ಬಟಾಣಿ ಹಾಕ್ತಾ ಇದ್ದೇನೆ ಅದನ್ನೆಲ್ಲ ಹಾಕಿ ಸ್ವಲ್ಪ ಮಸಾಲೆ ಮತ್ತು ಈ ತುಪ್ಪದಲ್ಲಿ ತರಕಾರಿಗಳನ್ನೆಲ್ಲ ಫ್ರೈ ಮಾಡಿ ಸ್ವಲ್ಪ ಬಾಡಿಸುವ ಇದರಲ್ಲಿ ಆನಂತರ ಈ ಸ್ವಲ್ಪ ಒಂದು ತರಕಾರಿ ಸ್ವಲ್ಪ ಬಾಡಿದ ಮೇಲೆ ಸ್ವಲ್ಪ ಬೇಯ್ತಾ ಬರುವಾಗ ಇದಕ್ಕೆ ತೊಳೆದಿಟ್ಟ ಅಕ್ಕಿಯನ್ನು ಸೇರಿಸಿ ಅಕ್ಕಿಯನ್ನು ಕೂಡ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ತಾ ಫ್ರೈ ಮಾಡುವ ನಂತರ ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೇನೆ ಒಂದೂವರೆ ಲೋಟಕ್ಕೆ ನಾನಿಲ್ಲಿ ಎರಡೂವರೆ ಲೋಟ ನೀರು ಹಾಕ್ತಾ ಇದ್ದೇನೆ ನೀವು ಹೇಗೆ ಕೆಲವರಿಗೆ ಜಾಸ್ತಿ ಬೇಯಬೇಕಾಗ್ತದೆ ಕೆಲವರಿಗೆ ಸ್ವಲ್ಪ ಬೆಂದರೆ ಸಾಕು ಇನ್ನು ಕೆಲವರ ಕುಕ್ಕರ್ ಮೇಲೆ ಡಿಪೆಂಡ್ ಸೊ ನಾನಿಲ್ಲಿ ಆ ಟೈಪಲ್ಲಿ ನೀರು ಹಾಕ್ತಾ ಇದ್ದೇನೆ ಆನಂತರ ನೀರೆಲ್ಲ ಹಾಕಿ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನು ಕೂಡ ಸೇರಿಸಿ ಉಪ್ಪೆಲ್ಲ ಚೆಕ್ ಮಾಡಿ ಇದನ್ನು ಕುದಿಲಿಕ್ಕೆ ಬಿಡಬೇಕು ಕುದೀತಾ ಬರುವಾಗ ಉಂಟಲ್ಲ ಹಾಗೆಯೇ ನಾನಿಲ್ಲಿ ಬಿರಿಯಾನಿಯಲ್ಲೇ ಕೂಡ ಸೇರಿಸ್ತೇನೆ ಕುದಿತಾ ಬರುವಾಗ ಮುಚ್ಚಳವನ್ನು ಮುಚ್ಚಿ ನನ್ನ ಕುಕ್ಕರಲ್ಲಿ ಒಂದೇ ಒಂದು ವಿಸಿಲ್ ತೆಗೆದರೆ ಸಾಕಾಗ್ತದೆ ರುಚಿ ರುಚಿಯಾದ ಪಲಾವ್ ರೆಡಿಯಾಗಿರ್ತದೆ ನೀವು ಹೇಗೆ ಮಾಡ್ತೀರಿ ಅಂತ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಈ ರೀತಿ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರ್ತದೆ ಬಣ್ಣ ಇಲ್ಲದಿದ್ದರೂ ರುಚಿ ಅಂತೂ ಸಖತ್ತಾಗಿರ್ತದೆ ಮನೆಯೆಲ್ಲ ಘಮ ಘಮ ಅಂತಿರ್ತದೆ ಈ ಪಲಾವ್